ತುಮಕೂರಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆ ಹಿನ್ನೆಲೆ ತುಮಕೂರಿನ ಮಾರ್ಕೋನಹಳ್ಳಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನಿರಂತರ ಮಳೆಯಿಂದಾಗಿ ಜಲಾಶಯ ತುಂಬಿ ಹರಿಯುತ್ತಿದೆ. ಶಿಮ್ಷಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಜಲಾಶಯದ ಜಲಾಶಯ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವಂತಹ ಹಿನ್ನೆಲೆ ಶಿಮ್ಷಾ ನದಿಗೆ 20,000 ಕ್ಯೂಸೆಕ್ ನೀರನ್ನು ಬಿಡಲಾಗುತ್ತಿದೆ. ನದಿ ಪಾತ್ರದ ಜನರಿಗೆ ಎಚ್ಚರ ವಹಿಸುವಂತೆ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇನ್ನು ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿಯುತ್ತಿವೆ. ತುಮಕೂರು ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಕಳೆದ 3 ದಿನಗಳಿಂದಲೂ ಕೂಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆ ಹಿನ್ನೆಲೆ ಬಿಜವರ ಕೆರೆ ಕೋಡಿ ಬಿದ್ದಿದೆ. ಈಗಾಗಲೇ ತುಮಕೂರು ಜಿಲ್ಲಾ ಮದ್ದುಗಿರಿ ತಾಲೂಕಿನ ಬಿಜವರ ಕೆರೆ ಸಂಪೂರ್ಣವಾಗಿ ಹರಿಯುವಚ್ಚಳ ಆಗಿದೆ. ಭಾರಿ ಮಳೆ ಹಿನ್ನೆಲೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಈಗಾಗಿ ಮಳೆ ಅಬ್ಬರದಿಂದ ಸಹಜವಾಗಿ ಜನ ತತ್ತರಿಸಿದ್ದಾರೆ ಅಂತಾನೆ ಹೇಳಬಹುದು. ಈ ಒಂದು ವಾರಗಳ ಕಾಲ ಒಂದಷ್ಟು ಮಟ್ಟಿಗೆ ಬಿಡುವಿಸಿತ್ತು. ಈಗ ಮತ್ತೊಮ್ಮೆ ಮಳೆ ಅಬ್ಬರ ಜೋರಾಗಿದೆ. ಮಳೆ ಅಬ್ಬರದಿಂದ ಜನ ತತ್ತರಿಸಿದ್ದಾರೆ. ತುಮಕೂರಿನಲ್ಲಿ ಧಾರಾಕಾರ ಮಳೆ ಸುರಿದ ಹಿನ್ನೆಲೆ ಮಳೆಯ ಅಬ್ಬರದಿಂದ ಕಲ್ಪತರು ನಾಡಿನ ಜನತೆ ಕಂಗಾಲಾಗಿದ್ದಾರೆ. ಬಟವಾಡಿಯಲ್ಲಿರುವಂತ ಮನೆಗಳಿಗೆ ನೀರು ನುಗ್ಗಿದೆ. ಕೆರೆ ನೀರಿನಿಂದ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಕೆರೆ ನೀರು ಮನೆಗಳಿಗೆ ನುಗ್ಗಿದೆ. ರಾತ್ರಿ ಸುರಿದ ಮಳೆಗೆ ಮಳೆ ನೀರು ಮನೆಯೊಳಗೆ ನುಗ್ಗಿದೆ. ತಿಪ್ಪೇಸ್ವಾಮಿ ನಾಯಕ ಎಂಬುವರ ಮನೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಭಾರಿ ಅವಾಂತರ ಆದರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಲಿಲ್ಲ. ಕಾರ್ಪೊರೇಟರ್ ಆಗಿರ್ಬೋದು, ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ ತುಮಕೂರಿನಲ್ಲಿ ಪರಿಸ್ಥಿತಿ ಹೇಗಿದೆ? ಇನ್ನು ಕೆಲವು ಮನೆಗಳಿಗೆ ನೀರು ನುಗ್ಗಿದೆ, ಅಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಏನಾದರೂ ಬಂದಿದ್ರಾ, ಅವರ ಕಷ್ಟವ ಏನು ಅನ್ನೋದನ್ನ ವಿಚಾರಿಸಿದ್ರಾ ಏನು ಅಂತ? ದಿವ್ಯಾ, ಖಂಡಿತವಾಗ್ಲೂ ಕೂಡ ಕಳೆದ 3 ದಿನಗಳಿಂದ ತುಮಕೂರಿನಾದ್ಯಂತ ಜಿಲ್ಲೆಯಾದ್ಯಂತ ಕೂಡ ಮಳೆಯ ಒಂದು ಅಬ್ಬರ ಜೋರಾಗಿರ್ತಕ್ಕಂಥದ್ದು. ತಡರಾತ್ರಿ ಸುರಿದ ಒಂದು ಧಾರಾಕಾರ ಮಳೆಗೆ ಮಾರ್ಕೋದೇನು ತುಮಕೂರಿನ ಕುಣದಲ್ಲಿರುವಂತಹ ಮಾರ್ಕೋನಹಳ್ಳಿ ಜಲಾಶಯ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಅಂದ್ರೆ ನದಿಗೆ, ಶೇಂಗಾ ನದಿಗೆ ಅಡ್ಡಗಟ್ಟಿರುವಂತಹ ಒಂದು ಜಲಾಶಯ ಕೂಡ ಈಗ ತುಂಬಿ ಹರಿತಾ ಇರ್ತಕ್ಕಂಥದ್ದು. ಆಟೋಮೆಟಿಕ್ ಏನು ಸೇಫ್ ಜೋನ್ ಇದೆ, ಆ ಒಂದು ಪ್ರಮಾಣ ನದಿಯ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಏನು ಅಲ್ಲಿನ ಒಂದು ನದಿಯ ಒಂದು ಹತ್ರ ಯಾರು ಹೋಗ್ಬಾರ್ದು ಅಂತ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ಕೂಡ ಇನ್ನು ನೀರಿನ ಇಲಾಖೆಯ ನಿಗಮ ಮಂಡಳಿಯಿಂದ ಕೂಡ ಕೊಟ್ಟಿರುವಂತದ್ದು. ತದನಂತರ ತುಮಕೂರಿನ ಬಟವಾಡಿಯ ಏನು ನೀರಿದೆ, ಬಟವಾಡಿಯಲ್ಲಿ ಸಾಕಷ್ಟು ರೀತಿಯ ಒಂದು ಅನಾಹುತ ಕೂಡ ಆಗಿರ್ತಕ್ಕಂಥದ್ದು. ಮನೆ ತುಂಬಾ ನೀರೆಲ್ಲ ತುಮಕೂರು ಜಲಾವೃತ ಆಗಿರ್ತಕ್ಕ ಜಲಾವೃತ ಕೂಡ ಸಂಪರ್ಕ ಆಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಅಧಿಕಾರಿಗಳಾಗ್ಬೋದು, ಅದು ಸಂಬಂಧಪಟ್ಟಂತಹ ಏನು ಆ ವಾರ್ಡ್ನ ಕಾರ್ಪೊರೇಟರ್ ಆಗ್ಬೋದು, ಜನಪ್ರತಿನಿಧಿಗಳು ಭೇಟಿಯನ್ನ ನೀಡದೆ ಇರ್ತಕ್ಕಂಥದ್ದು ಸ್ಥಳೀಯರಿಗೆ ಒಂದು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಜಿಲ್ಲೆಯಾದ್ಯಂತ ಸಾಕಷ್ಟು ಬಾರಿ ಪ್ರಮಾಣದಲ್ಲಿ ಕೂಡ ಮಳೆ ಆಗಿರ್ತಕ್ಕಂಥದ್ದು. ಗಡಿಭಾಗ ಪಾವಾಡದಲ್ಲೂ ಕೂಡ ಮಳೆ ಆಗಿ ಏನು ಅಲ್ಲಿನ ಒಂದು ನಾಗಲಮಡಿಕೆ ಡ್ಯಾಮ್ ಕೂಡ ತುಂಬಿ ಎರಿತಾ ಇರ್ತಕ್ಕಂಥದ್ದು. ಇನ್ನು ತುಮಕೂರಿನ ಮಧುಗಿರಿಯ ಒಂದು ಅತಿ ದೊಡ್ಡ ಕೆರೆ ಅಂತ ಏನು ಕರಿತೀವಿ, ಬಿಜವಾರ ಕೆರೆ ಕೂಡ ರಾತ್ರಿ ಸುರಿದ ಒಂದು ಭಾರಿ ಮಳೆಗೆ ಕೋಡಿ ಕೂಡ ಬಿದ್ದಿರುವಂಥದ್ದು. ಹಳ್ಳ ಕೊಳ್ಳಗಳು ಕೂಡ ಹರಿತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಸುರಿದ ಒಂದು ಭಾರಿ ಮಳೆಗೆ ಸಾಕಷ್ಟು ರೀತಿಯ ಒಂದು ಸಾರ್ವಜನಿಕರಲ್ಲಿ ಹೈರಾಣು ಕೂಡ ಮಳೆ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.